ಕೆಮ್ರಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಜ, ಕೊಯ್ಕುಡೆ, ಉಳ್ಯ, ಬೈಲಗುತ್ತು, ಮೊಗಪ್ಪಾಡಿ ನೆರೆಪೀಡಿತ ಪ್ರದೇಶಕ್ಕೆ ಕಳೆದ ಎರಡು ದಿವಸದಿಂದ ಸತತವಾಗಿ ಮಳೆ ಸುರಿಯುವುದರಿಂದ ಕೃಷಿ ಭೂಮಿ ಸಂಪೂರ್ಣವಾಗಿ ನಾಶವಾಗಿದೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಕೆಮ್ರಾಲ್ ಪಂಚಾಯತ್ ಅಧ್ಯಕ್ಷ ಮಯ್ಯಧಿ ಪಕ್ಷಿಕೆರೆ, ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಅರುಣ್ ಪ್ರದೀಪ ಡಿಸೋಜಾ, ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಂಜ, ಕೇಶವ ಪೂಜಾರಿ, ಪಂಚಾಯತ್ ಸಿಬ್ಬಂದಿಯಾದ ಕೇಶವ ದೇವಾಡಿಗ, ಪ್ರಜ್ವಲ್, ಗ್ರಾಮಸ್ಥರಾದ ಸಂತೋಷ್ ಶೆಟ್ಟಿ, ಪಂಜದಗುತ್ತು ಗಣೇಶ್ ಶೆಟ್ಟಿ ಪಂಜ ಮತ್ತಿತರರು ಉಪಸ್ಥಿತರಿದ್ದರು. ಮಧ್ಯಾಹ್ನ ಇರುವ ಎಕರೆ ಜಾಗ ಮುಟ್ಟ ಇತ್ತ ಸಂಪೂರ್ಣವಾದ ಮುಳುಗಡೆ ಆಯಿತು. ಆಯ್ನ ಹಿಡ್ದಾರೆ ನೆತ್ತ ಬಗ್ಗೆ ಮೇಲಧಿಕಾರಿ ನಕಲು ನೆತ್ತ ಬಗ್ಗೆ ಕ್ರಮಗೆತ್ತು ನೋಡು ಬಂದು ಹಿಂದಲು ಕಲಕಾಲಿಡು ವಿನಂತಿ ಬಂದ ಮಲ್ದಿನ ಇತ್ತೆ ಮುರುಕುದು ಪೂರ ನಾಶ ಆತಂದ್ರೆ ಐಕಿ ಏರ್ ಜಬ್ದಾರಿ ಪಂಡ ಪಂಡ ಎಂಕುಲು ಉನೇನೆ ನಮ್ಮದು ಪುಡು ಬೇತೆಂಕೆಲೆ ಕಸಬಾರ ಸಾಗೋಲ್ದನ್ನು ಇಪ್ಪುಡು ಇತ್ತೆ ಬೊಲ್ಲ ಉಂಟು ತೋಜುಂಡೆ ನೀ ಕಡೆಗೆ ನೆಕ್ಕದಾದ ಪರಿಹಾರ. ಪಂಜಾಬ್ ಪರಿಸರದಲ್ಲಿ ಮಾನ್ಯ ಅಧ್ಯಕ್ಷರೊಂದಿಗೆ ಹಾಗೂ ಈ ಪರಿಸರದ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸುರೇಶ್ ಪಂಜ ಮತ್ತು ಕೇಶವರೊಂದಿಗೆ ಈ ಒಂದು ಪ್ರದೇಶಕ್ಕೆ ಭೇಟಿಯನ್ನು ನೀಡಿದೆವು. ಈ ಒಂದು ಪಂಜಾ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಈ ನೆರೆಯ ಒಂದು ಆವಳಿ ಖಂಡಿತವಾಗಿ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನದಿಯಲ್ಲಿ ಹೂಳು ತುಂಬಿರೋದು. ಅದೇ ರೀತಿ ಸರ್ಕಾರಕ್ಕೆ ನಾವು ಹಲವು ಬಾರಿ ನಾವು ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಅಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕಂತೇಳಿ ಹಲವು ಬಾರಿ ಮನವಿಯನ್ನು ಮಾಡಿದ್ದೇವೆ. ಆದರೆ ಹಿಂದಿನ ವರ್ಷ ಶಾಸಕರು ತಡೆಗೋಡೆಗೆ ಅಲ್ಪ ಸ್ವಲ್ಪ ಹಣವನ್ನು ಕಾದಿರಿಸಿದ್ದು ಅದು ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನೂ ಕೂಡ ಈಗಾಗಲೇ ಸದಸ್ಯರು ತಿಳಿಸಿದಾಗೆ 1200 ಮೀಟರ್ ಗೌರವಾನ್ವಿತ ಶಾಸಕರಾದಂಥ ಉಮಾನಾಥ್ ಕೋಟೆಯವರಿಗೂ, ಅದೇ ರೀತಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೂ ಮನವಿ ಸಲ್ಲಿಸಲಿದ್ದು ಇದಕ್ಕೆ ಸೂಕ್ತವಾಗಿ ಅವರು ಸ್ಪಂದನೆಯನ್ನು ನೀಡಲಿದ್ದಾರೆಂತ ಎಂಬ ಭಾವನೆಯನ್ನು ಇಟ್ಟುಕೊಂಡು ಖಂಡಿತವಾಗಿ ಮುಂದಿನ ವರ್ಷ ಇದಕ್ಕೆ ಒಂದು ತಾತ್ಕಾಲಿಕವಾಗಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಪರಿಸರದಲ್ಲಿ ನಾವು ಇವತ್ತಿದ್ದೇವೆ. ಪ್ರತಿ ವರ್ಷವೂ ಈ ಗ್ರಾಮದಲ್ಲಿ ನೆರೆ ಬರ್ತಾ ಇದೆ. ಆದರೆ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಯಾವುದೇ ಸರ್ಕಾರ ಆಗಲಿ ಯಾವುದೇ ಇದಾಗಲಿ ಕಂಡುಕೊಳ್ಳಲಿಲ್ಲ. ನಾವು ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ಈ ಭಾಗದ ತಡೆಗೋಡೆ ಏನಿದೆ ಪಂಜದಿಂದ ಮೊಗಪಾಡಿಯವರೆಗೆ ತಡೆಗೋಡೆಯನ್ನು ಮಾಡಬೇಕು ಅಂತ ಮನವಿ ಕೊಟ್ಟು ಅಲ್ಪ ಸ್ವಲ್ಪದ ತಡೆಗೋಡೆ ನಿರ್ಮಾಣವಾಗಿದೆ. ಇನ್ನೂ ಕೂಡ ಬಾಕಿ ಉಳಿದಿದೆ. ಪಂಜ ಉಲ್ಯ ಪರಿಸರದಲ್ಲಿ ತುಂಬ ಒಂದು 1200 ಮೀಟರ್ವರೆಗೆ ತಡೆಗೋಡೆ ಬಾಕಿಯಾಗಿದೆ. ಇದರ ಪರಿಣಾಮವಾಗಿ ಇವತ್ತು ಈ ಪರಿಸರದಲ್ಲಿ ನೆರೆ ಜಾಸ್ತಿ ಬರಲಿಕ್ಕೆ ಸಾಧ್ಯವಾಗಿದೆ. ಯಾಕಂದರೆ ಆ ನದಿಯಲ್ಲಿ ಹೂಳು ತುಂಬಿದ ಕಾರಣದಿಂದಾಗಿ ಈ ಪರಿಸರದಲ್ಲಿ ನಾಟಿ ಈ ಒಂದು 3 ತಿಂಗಳ ಸೀಸನಲ್ಲಿ ಯಾವುದೇ ಭತ್ತದ ಬೆಳೆ ಮಾಡಿದರೆ ಅದು ನಾಶವಾಗ್ತಾ ಇದೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ನಮ್ಮ ಸರ್ಕಾರವು ನಮ್ಮ ಗ್ರಾಮ ಪಂಚಾಯತಿನ ಪರವಾಗಿ ನಾವು ಸಂಬಂಧಪಟ್ಟ ಇಲಾಖೆಗೆ